ಶಕ್ತಿ ಯೋಜನೆ ಜಾರಿಯಾಗಿ ಯಶಸ್ವಿಯಾಗಿ ಸಾಕ್ತಾ ಇರೋ ಬೆನ್ನಲ್ಲೇ ಖಾಸಗಿ ಬಸ್ ಮಾಲೀಕರ ಸಂಕಷ್ಟ ಹೇಳತೀರದಾಗಿದೆ. ಖಾಸಗಿ ಸಾರಿಗೆ ಒಕ್ಕೂಟಗಳ ಸಂಘ ಮನವಿ ಮೇಲೆ ಮನವಿಯನ್ನ ಮಾಡ್ತಾ ಇದೆ. ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ರಾಜ್ಯ ಸಾರಿಗೆ ಇಲಾಖೆಯ ಜೊತೆಗೆ ಹಾಗೂ ಸಾರಿಗೆ ಸಚಿವರ ಜೊತೆಗೆ ಮಾಡಲಾಗಿದೆ. ಇವತ್ತು ಸಿಎಂ ಜೊತೆಗೂ ಮಹತ್ವದ ಸಭೆಯನ್ನ ಕಾಯ್ದುಕೊಂಡಿದ್ದಾರೆ. ಹಾಗಾದ್ರೆ ಅವರ ಬೇಡಿಕೆಗಳೇನು ಬನ್ನಿ ನೋಡ್ಕೊಂಡು ಬರೋಣ. ಮುಗಿಯದ ಸರ್ಕಾರ ವರ್ಸಸ್ ಖಾಸಗಿ ಸಾರಿಗೆ ತಿಕ್ಕಾಟ. ಖಾಸಗಿ ಸಾರಿಗೆ ಒಕ್ಕೂಟಗಳ ಜೊತೆ ಇಂದು ಸಿಎಂ ಮೀಟಿಂಗ್. ಬೇಡಿಕೆ ಈಡೇರಿಸದೇ ಇದ್ರೆ ಮತ್ತೆ ಹೋರಾಟ ಫಿಕ್ಸ್. ಶಕ್ತಿ ಯೋಜನೆಯಡಿ ರಾಜ್ಯದ ಸರ್ಕಾರಿ ಬಸ್ನಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಗಳು ಮತ್ತು ಆಟೋ ಚಾಲಕರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಈಗಾಗಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮತ್ತು ಅಧಿಕಾರಿಗಳ ಜೊತೆಗೆ ಖಾಸಗಿ ಸಾರಿಗೆ ಒಕ್ಕೂಟಗಳು ಸಭೆ ನಡೆಸಿದ್ದಾರೆ. ಆದರೆ ತಾರ್ಕಿಕ ಅಂತ್ಯ ಇನ್ನೂ ಸಿಕ್ಕಿಲ್ಲ. ಹೀಗಾಗಿ ಮತ್ತೆ ಮುಷ್ಕರದ ಎಚ್ಚರಿಕೆ ಕೊಟ್ಟಿದ್ದ ಖಾಸಗಿ ಸಾರಿಗೆ ಒಕ್ಕೂಟಗಳ ಕೋಪ ತಣಿಸೋಕೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ಕರೆದಿದ್ದಾರೆ. ಇಂದು ಸಂಜೆ 6:39ಕ್ಕೆ ಸಿಎಂ ಖಾಸಗಿ ಸಾರಿಗೆ ಒಕ್ಕೂಟಗಳ ಜೊತೆಗೆ ಮೀಟಿಂಗ್ ನಡೆಸಲಿದ್ದಾರೆ. ಸಭೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ, ಅಧಿಕಾರಿಗಳು ಸೇರಿದಂತೆ 25 ಖಾಸಗಿ ಸಾರಿಗೆ ಸಂಘಟನೆಗಳ ಪ್ರಮುಖರು ಭಾಗಿಯಾಗಲಿದ್ದಾರೆ. ನಾಳೆ ಸಾರಿಗೆ ಉದ್ಯಮದ ಎಲ್ಲಾ ಸಂಘಟನೆಗಳಿಗೆ ಕೂಡ 21ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಮುಖ್ಯಮಂತ್ರಿಗಳ ಮನೆಯಲ್ಲಿ ಸಭೆ ಕರೆದಿದ್ದಾರೆ. ನಮ್ಮ ಎಲ್ಲಾ ಸಾರಿಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಏನು ಜೀವಿತಾವಧಿ ತೆರಿಗೆಗಳನ್ನು ವಾಹನಗಳ ಮೇಲೆ ಹಾಕಿದ್ದಾರೆ ಅದರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆನೆ ಮಾತುಕತೆ ಮಾಡಬೇಕು ಅಂತ ನಾವು ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದರಂತೆ ನಾಳೆ ಮಾತುಕತೆಗೆ ಕರೆದಿದ್ದಾರೆ. ಆ ಮಾತುಕತೆಗೆ ಎಲ್ಲಾ ಸಂಘಟನೆಗಳು ಕೂಡ ಭಾಗಿಯಾಗಲಿಕ್ಕೆ ಸಿದ್ಧತೆಗಳನ್ನು ಮಾಡ್ತಾ ಇದೆ. ಖಾಸಗಿ ಸಾರಿಗೆ ಒಕ್ಕೂಟಗಳ ಬೇಡಿಕೆ ಏನು ಅನ್ನೋದನ್ನ ನೋಡೋದಾದ್ರೆ ಖಾಸಗಿ ಬಸ್ಗಳ ಮಹಿಳಾ ಪ್ರಯಾಣಿಕರ ಟಿಕೆಟ್ ಮೌಲ್ಯವನ್ನ ಸರ್ಕಾರ ಪಾವತಿಸಬೇಕು. ಸಾರಿಗೆ ನಿಗಮಗಳಿಗೆ ಶೂನ್ಯ ಟಿಕೆಟ್ ರೀತಿ ನಮಗೂ ಕೂಡ ಪಾವತಿಸಬೇಕು. ಇಲ್ಲದೇ ಇದ್ರೆ ರಸ್ತೆ ತೆರಿಗೆ ಪಾವತಿಯಿಂದ ಸಂಪೂರ್ಣ ವಿನಾಯಿತಿ ಕೊಡಬೇಕು ಅನ್ನೋದು ಕೂಡ ಒಂದಾಗಿದೆ. ಸಂಕಷ್ಟಕ್ಕೆ ತುತ್ತಾಗಿರುವ ಆಟೋ ಚಾಲಕರಿಗೆ ಮಾಸಿಕವಾಗಿ 10,000 ರೂಪಾಯಿ ಪರಿಹಾರವನ್ನ ಕೊಡಬೇಕು. ಹಾಗೆ ವೈಟ್ಬೋರ್ಡ್ ಬೈಕ್ ಟ್ಯಾಕ್ಸಿಗಳ ಮೇಲೆ ಸಂಪೂರ್ಣ ನಿಷೇಧವನ್ನ ಹೇರಬೇಕು ಅನ್ನೋದು ಕೂಡ ಬೇಡಿಕೆಯಾಗಿದೆ. ಇನ್ನು ಇವತ್ತಿನ ಸಭೆಯಲ್ಲಿ ತಮ್ಮ ಬೇಡಿಕೆಗಳನ್ನ ಈಡೇರಿಸುವ ಭರವಸೆ ಕೊಡದೇ ಇದ್ರೆ ಮತ್ತೆ ಹೋರಾಟದ ಎಚ್ಚರಿಕೆಯನ್ನ ಖಾಸಗಿ ಸಾರಿಗೆ ಒಕ್ಕೂಟ ನೀಡಿದೆ. ಏನು ಸತತವಾಗಿ ಆಟೋ ಮತ್ತೆ ಟ್ಯಾಕ್ಸಿ ಚಾಲಕರು ಇರಬಹುದು ಅಥವಾ ಬಸ್ ಚಾಲಕರು ಇರಬಹುದು ಅಥವಾ ಗೂಡ್ಸ್ ಆಟೋ ಚಾಲಕರು ಇರಬಹುದು ಮ್ಯಾಕ್ಸಿ ಕ್ಯಾಬ್ ಚಾಲಕರು ಇರಬಹುದು ಮಾನ್ಯ ಮುಖ್ಯಮಂತ್ರಿ ಅವರ ಹತ್ರ ನಾವು ಚರ್ಚಿಸೋಣ ಅಂತೇಳಿ ಸಭೆಯನ್ನ ನಿಗದಿ ಮಾಡಿದ್ರು. ಕೃಷ್ಣ ಒಳಗಡೆ ಮುಖ್ಯಮಂತ್ರಿ ಅವರ ಗೃಹ ಕಚೇರಿ ಹತ್ರ ಕೃಷ್ಣ ಒಳಗೆ ಫಿಕ್ಸ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಪ್ರಮುಖವಾದ ಬೇಡಿಕೆಗಳು ಏನಂದರೆ ಆಟೋಗೆ ಮತ್ತು ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಈ ರ್ಯಾಪಿಡೋ ಟ್ಯಾಕ್ಸಿಯನ್ನು ಬಂದ್ ಮಾಡಬೇಕಂತೇಳಿ ನಮ್ಮ ಎಲ್ಲ ಸಂಘಟನೆ ಒಕ್ಕೂರಲಾಗಿರ್ತದೆ. ಒಟ್ಟಿನಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲಿರುವ ಖಾಸಗಿ ಸಾರಿಗೆ ಒಕ್ಕೂಟಗಳ ಸಭೆ ತೀವ್ರ ಕುತೂಹಲ ಮೂಡಿಸಿದ್ದು ಬೇಡಿಕೆಗಳಿಗೆ ಸರ್ಕಾರ ಹೇಗೆ ಸ್ಪಂದಿಸುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.